ಸರಿಯಾಗಿಲ್ಲ, ಯಾಕಂತಂದ್ರೆ ಇದು ಬರೀ ಅರ್ಧ ಇಂಚು ಡಂಬರ್ ಹಾಕ್ಯಾರ ಅವ್ರು. ಈಗ ಒಂದು ಸೆಕಡಿ ಆಗ್ತೈತೆ ಗಾಳಿ ಕಿತ್ತು ಕತ್ತದ ಆ ಉದ್ದೇಶಕ್ಕಾಗಿ ಯಾರು ಯೋಗ್ಯ ಅಧಿಕಾರಿ ಮಾಡ್ಕೊಂಡು ಕ್ರಮ ತಗೋಬೇಕು. ಒಂದು ವಾರ ಈಗ ಒಂದು ವಾರ ಸಿಕ್ತರಿ ಇದು, ಅದು ಈ ನಮ್ಮನೆ ಎಲ್ಲ ಆಯ್ತು ಮತ್ತೆ ಇದು ಪ್ಯಾಚ್ ಮಾಡ್ಯಾರ ಭಾಳ ಬರೀ ಒಂದು ಅರ್ಧ ಇಂಚು ಸೀಟ್ ಹಾಕಿಲ್ಲ ಅವರು. ಇದೆಲ್ಲ ಯೋಗ್ಯ ಕ್ರಮ ಅಧಿಕಾರಿಗಳು ಯಾರ್ದಾರ ಅವ್ರನ್ನ ಕ್ರಮ ತಗೋಬೇಕು. ಅಲ್ಲಿ ಮಾನ್ಯ ಮಾನ್ಯ ಇಂಜಿನಿಯರ್ ಸಾಹೇಬ್ರು ಆಗಲಿ, ಅದು ಅಲ್ಲಿ ಈ ಕಡೆ ನೋಡ್ರಿ, ಈ ಕಡೆ ಈ ಕಡೆ ನೋಡ್ರಿ, ಪ್ರಮಾಣ ಸಿ ಡಿ ಪ್ರಮಾಣ ರೋಡ್ ಜವಾಗಿಂತ ಪೈಲ ಸಿ ಡಿ ಪ್ರಮಾಣ ಚಲೋ ಆಗಬೇಕು. ಈಗ ಸಿ ಡಿ ರಸ್ತ ಮುಗಿದು ಕಾಮಗಾರಿ ಮುಗಿದು ಹೋದ್ರು ಸಹಿತ ಈ ಸಿ ಡಿ ಅನ್ನುವಂಥದ್ದು ಇನ್ನೂ ಅಷ್ಟೇ ಅದು ಕ್ರಮ ತಗೊಂಡಿಲ್ಲ. ಈಗೆಲ್ಲ ನಮ್ಮ ಊರಿನ ಎಲ್ಲ ಹಿರಿಯ ನಾಗರಿಕರಿಗೆ ಕೇಳತಕ್ಕಂಥದ್ದೈತಿ. ಮತ್ತು ತಾಮ್ರೀಕರಣ ಇಂದ ಮನೆ ಹಾಳಾಗ್ತದೆ ಸಂಬಂಧ ನಾವೆಲ್ಲ ಈ ಥರ ಈಗ ಸಾಹೇಬರು ಒಂದಿನ ಇದಕ್ಕೆ ಬಂದು ಚೆಕ್ ಮಾಡಿಲ್ಲ. ಆದ ಕಾರಣ ಈಗ ಸ್ವಲ್ಪ ಇದನ್ನ ಗಮನ ಹರಿಸ್ಬೇಕಂತೇಳಿ ತಮ್ಮಲ್ಲಿ ನಮ್ಮ ಗ್ರಾಮಸ್ಥರಿಂದ ನಿಮಗೆ ಯಾರು ಸಂಬಂಧಪಟ್ಟಾರ ನೋಡ ಅದನ್ನ ಕೇಳ್ರಿ ನೀವು ಇನ್ಕ್ವೈರಿ ಮಾಡ್ಬೇಕಂತ ಹೇಳ್ತೀವಿ. ಹಾ, ಯಾರು ಸಂಬಂಧಪಟ್ಟ ಅಧಿಕಾರಿ ಬಂದ ಇನ್ಕ್ವೈರಿ ಮಾಡ್ರಿ, ಇಲ್ಲಿ ಅಲ್ಲೇ ಆಫೀಸ್ನಾಗ ತಿನ್ಕೊತ ಕೂತು ಬಿಡ್ರಿ. ಮತ್ತೆ ಅದನ್ನು ಇದು ಮಾಡೋ ಕೆಲಸ ಎಲ್ಲ ಏನ ಹಾಳಾಗ್ಯಾವ ಅವನ್ ಮಾಡ್ಕೊಂತ ಹೋಗ್ಬಿಡ್ರಿ. ಈಗ ಒಂದ್ ನಾಲ್ಕು ದಿನ ಆಗಿಲ್ಲ ರೋಡ್ ಆಗಿ ನಮ್ಮನ್ನ ಅಳಕಲಾಗಿ ಕಿತ್ತಂದ್ರೆ ಮತ್ತೆ ಅವ್ನು ಮಾಡ್ದವ್ಗೆ ಕಿಮ್ಮತ್ತೈತೋ ಏನು ಮಾಡ್ದೋ ಅವ್ರಿಗೆ ಕಿಮ್ಮತ್ತೈತೋ ಹೇಳ್ರಿ. ಉಡಕ್ ಕಡೆ ಹೋಗೋದಿಂದ ಅದ್ರ ಮ್ಯಾಲ ಡಾಮರ್ ತುಳಿದಿಲ್ಲ ಅವ್ರ ಮನ ಕಡಿನೆ ಒಗದ್ ಕ್ಯಾಸ್ ಬಾಯ್ ಡಾಂಬರ್ ಹಾಕ್ಬಿಟ್ರದು ಅದಕ್ಕೆ ಅದಕ್ಕೆ ಸಟ್ ಆಗಿಲ್ಲದ ಕೆಲಸ ಕಟ್ಟಿಬಿಟ್ಟತಿ. ಏನ್ ಮೆಟ್ಲಿಂಗ್ ಇಲ್ಲ ಏನಿಲ್ಲ, ಹಂಗ ಇದನ್ನ ಮಾಡ್ಕೊಂಡ ಆ ಯಾವ ಅಧಿಕಾರನು ಹೊಡಿಲ್ಲ, ನೀರು ಓಡೋದನ್ನು ಇಲ್ಲ, ಮಳಿ ಆಗ್ತೀವ ಅದ್ರಾಗ ನಾವು ರೂಲ್ ಓಡಿಸಿ ಆಡಿದ್ರು. ಆಮೇಲೆ ಒಳ್ಳೆ ಅದನ್ನು ಹಾಳಾಗಿತ್ತು. ಈಗ ಇರ್ತಕ್ಕಂಥ ಇಂಜಿನಿಯರ್ ಸಾಹೇಬ್ ಆಗಲಿ ಇದ್ರ ಮೇಲೆ ಇರ್ತಕ್ಕಂಥ ಆಡಳಿತಗಾರರಾಗಲಿ ಇದನ್ನು ರಸ್ತೆ ಕ್ರಮಗಳನ್ನ ಸರಿಯಾಗಿ ನೀವು ಕ್ರಮ ತಗೋದ್ರೆ ನಾವು ಡಿ ಸಿ ಅವರಿಗೆ ಮತ್ತು ಮಾನ್ಯ ನಮ್ಮ ಪಿ ಡಿ ಓ ಸಾಹೇಬಿಗೆ ಜಿಲ್ಲಾಧಿಕಾರಿ ಅವರಿಗೆ ಮನವಿ ಸಲ್ಲಿಸಿ ತಮ್ಮಲ್ಲಿ ತಮಗೆ ನಾಳೆ ನಾವು ಈ ಕ್ರಮ ಯಾಕೆ ಮಾಡಿದ್ರಿ ಅಂತ ನಮ್ಮನ್ನು ಕೇಳಬಾರ್ದು. ನಾವು ಮನವಿ ಸಲ್ಲಿಸಿ ರಸ್ತೆ ತಡೆದು ಪ್ರತಿಭಟನೆ ಮಾಡತಕ್ಕಂಥ ವಿಚಾರಗಳು ನಮ್ಮಲ್ಲಿವೆ. ಮತ್ತು ನೀವು ಆದ ಕಾರಣ ಏನು ಬಂದ ಕಾಸ ಅಮೃತ ಚೆಕಿಂಗ್ ಮಾಡಿ